ಈ ದೇಶದ ದೌರ್ಭಾಗ್ಯ ಏನೆಂದರೆ 50,000 ರೂಪಾಯಿ ವೇತನ ತೆಗೆದುಕೊಳ್ಳುವ ಸರ್ಕಾರದ ಶಿಕ್ಷಕ ಬಂದು ಖಾಸಗಿ ಶಾಲೆಯಲ್ಲಿ ತಮ್ಮ ಮಗ ಹೇಗೆ ಓದುತ್ತಿದ್ದಾನೆ ಎಂದು 8,000 ವೇತನವನ್ನು ತೆಗೆದುಕೊಳ್ಳುವ ಶಿಕ್ಷಕಿಯನ್ನು ಕೇಳುವುದು. ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೋ ಒಂದು ರೀತಿಯಲ್ಲಿ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತದೆ. ನಾನು ಶ್ರೀಮಂತ, ನಾನು ಬಹಳ ಹಣವನ್ನು ಸಂಪಾದಿಸಿದ್ದೇನೆ, ನನಗೆ ಯಾರ ಹತ್ತಿರವೂ ಸಹಾಯ ಕೇಳುವ ಪರಿಸ್ಥಿತಿ ಬರುವುದಿಲ್ಲ ಎಂದು ಭಾವಿಸಬೇಡಿ. ಯಾವ ದಿನ ಯಾವ ರೀತಿ ಬರುತ್ತದೆ ಎಂದು ನಿನಗೆ ಹೇಳಿ ಬರುವುದಿಲ್ಲ. ಇದೇ ಜೀವನದ ಸತ್ಯ. ವಿಶ್ವಾಸ ಇಡಿ. ದೇವರು ಕೊಡಲು ಶುರು ಮಾಡಿದಾಗ ಒಳ್ಳೆಯದಕ್ಕಿಂತ ಅತಿ ಒಳ್ಳೆಯದನ್ನು ನಿಮಗೆ ಕೊಡುತ್ತಾನೆ. ಸೋಲನ್ನು ಒಪ್ಪಿಕೊಳ್ಳಲು ಹಿಂಜರಿಯಬೇಡ. ಅದರಲ್ಲಿ ಕಲಿಯುವುದು ಬೆಟ್ಟದಷ್ಟಿದೆ. ಮಾತಿಗೆ ಬೆಲೆ ಇಲ್ಲ ಎಂದಾಗ ಮೌನವಾಗಿ ಇರುವುದೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲ ಎಂದಾಗ ದೂರ ಇರುವುದೇ ಅತಿ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಸಿಗ್ತಾರೆ ಅನ್ನೋದು ನಿಶ್ಚಯ ಮಾಡೋದು ಸಮಯ. ನೀವು ನಿಮ್ಮ ಜೀವನದಲ್ಲಿ ಯಾರಿಗೆ ಸಿಗಬೇಕು ಅನ್ಕೋತೀರೋ ಅದನ್ನು ನಿಶ್ಚಯ ಮಾಡೋದು ನಿಮ್ಮ ಹೃದಯ. ಮತ್ತು ನೀವು ಯಾರಿಗೆ ಸಿಗ್ತೀರೋ ಮತ್ತು ನೀವು ಅವರ ಹೃದಯದಲ್ಲಿ ಎಲ್ಲಿವರೆಗೂ ಇರುತ್ತೀರೋ ಅನ್ನುವುದನ್ನು ನಿಶ್ಚಯ ಮಾಡೋದು ನಿಮ್ಮ ನಡವಳಿಕೆ. ನಿಮ್ಮ ನಡವಳಿಕೆ ಒಳ್ಳೆಯದಾಗಿರಲಿ, ಆವಾಗ ಎಲ್ಲ ಒಳ್ಳೆಯದಾಗೇ ಇರುತ್ತೆ. ನನಗೂ ನನ್ನದೇ ಆದ ಹಲವು ಭಾವನೆಗಳಿವೆ. ಅರ್ಥ ಮಾಡಿಕೊಂಡವರಿಗಿಂತ ಅಪಾರ್ಥ ಮಾಡಿಕೊಂಡವರೇ ಹೆಚ್ಚು. ಸಾಗರದಷ್ಟು ಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ ಮತ್ತು ನೆಮ್ಮದಿ. ಸತ್ಯದ ದಾರಿಯಲ್ಲಿಯೇ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು, ಅಂದರೆ ಭಗವಂತ, ಬಂದೇ ಬರುತ್ತೇನೆ. ಜೀವನ ಇರುವುದು ಎರಡೇ ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಸುಖ ಬಂದಾಗ ಇದೇಕೆ ಬಂದಿತೆಂದು ಕೇಳದ ನಮಗೆ, ಕಷ್ಟ ಬಂದಾಗ ಇದನ್ನೇಕೆ ಕೊಟ್ಟೆ ಎಂದು ದೇವರನ್ನ ಪ್ರಶ್ನಿಸುವ ಅಧಿಕಾರ ನಮಗಿಲ್ಲ. ಯಾವಾಗ ಬಹಳ ನಗುವ ಮತ್ತು ಮಾತನಾಡುವವರು ಸುಮ್ಮನಾಗಿ ಬಿಟ್ಟರೆ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ, ಆ ವ್ಯಕ್ತಿ ಒಳಗಿಂದ ಸಂಪೂರ್ಣವಾಗಿ ಮುರಿದು ಬಿಟ್ಟಿದ್ದಾರೆಂದು. ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಸಾರಿ ಬೇಕಾದರೂ ಸೋಲಬಹುದು. ಆದರೆ ಅದನ್ನು ನಿನ್ನ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ಮನುಷ್ಯನಿಗೆ ಸ್ವಾಭಿಮಾನ ಕೂಡ ತುಂಬ ಮುಖ್ಯವಾಗಿರುತ್ತದೆ. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.